ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಫ್ಯಾಕ್ಟ್ ನಂಬರ್ ಒನ್ ಫ್ರೆಂಡ್ಸ್, ನಮ್ಮ ಮೊಬೈಲ್ನಲ್ಲಿ ಬ್ಲೂಟೂತ್ ಆಪ್ಷನ್ನ ನಾವು ನೋಡೇ ಇರ್ತೀವಲ್ವಾ? ಇಷ್ಟಕ್ಕೂ ನೀವು ಯಾವತ್ತಾದರೂ ಆ ಬ್ಲೂಟೂತ್ಗೆ ಬ್ಲೂಟೂತ್ ಅಂತ ಹೆಸರು ಹೇಗೆ ಬಂತು ಅಂತ ಯೋಚನೆ ಮಾಡಿದ್ದೀರಾ? ಇಲ್ಲ ಅಲ್ವಾ? ಅದು ಹೇಗೆ ಅಂದರೆ, 10ನೇ ಶತಮಾನದಲ್ಲಿದ್ದ ಒಬ್ಬ ರಾಜನ ಹೆಸರಿನಿಂದ ಬ್ಲೂಟೂತ್ ಅನ್ನೋ ಹೆಸರು ಬಂದಿದೆ. ಮತ್ತು ಆ ರಾಜನ ಹೆಸರು ಏನು ಅಂದರೆ ಕಿಂಗ್ ಹೆರಾಲ್ಡ್ ಬ್ಲೂಟೂತ್ ಅಂತ. ಆ ರಾಜ ಆಗಿನ ಟೈಮ್ನಲ್ಲಿ ಡೆನ್ಮಾರ್ಕ್ ಮತ್ತು ನಾರ್ವೆ ದೇಶಗಳನ್ನು ಒಂದು ಮಾಡಿದಂತೆ. ಅದರ ಬೇಸ್ ಮೇಲೆ ಬ್ಲೂಟೂತ್ನ ಸೆಲ್ಫೋನ್ ಮತ್ತು ಕಂಪ್ಯೂಟರ್ಗಳನ್ನು ಒಂದು ಮಾಡುತ್ತೆ ಅನ್ನೋ ಉದ್ದೇಶದಿಂದ ಈ ಹೆಸರನ್ನು ಇಟ್ಟಿದ್ದಾರಂತೆ. ಫ್ಯಾಕ್ಟ್ ನಂಬರ್ ಟು, ಮೈಕಲ್ ಜಾಕ್ಸನ್, ಕಿಂಗ್ ಆಫ್ ಪಾಪ್. ನಮ್ಮಲ್ಲಿ ತುಂಬ ಜನ ಮೈಕಲ್ ಜಾಕ್ಸನ್ಗೆ ಡೈ ಹಾರ್ಡ್ ಫ್ಯಾನ್ಸ್ ಇದ್ದಾರೆ. ಕೇವಲ ಅವರ ಹಾಡುಗಳನ್ನು ಕೇಳೋದಕ್ಕೆ ಅಂತಾನೆ ಅವರ ಲೈಫ್ ಟೈಮ್ನಲ್ಲಿ ಫಸ್ಟ್ ಟೈಮ್ ಮೊಬೈಲ್ನ ತಗೊಂಡಿರೋರು ಇದ್ದಾರೆ. ಇನ್ನು ವಿಷಯಕ್ಕೆ ಬರೋದಾದರೆ, ಮೈಕಲ್ ಜಾಕ್ಸನ್ರವರ ಲೈಫ್ನಲ್ಲಿ 150 ವರ್ಷಗಳು ಬದುಕಬೇಕು ಅಂತ ಕನಸನ್ನು ಕಂದುಕೊಂಡಿದ್ರಂತೆ. ಡೈಲಿ ಅವರನ್ನು ನೋಡ್ಕೊಳ್ಳೋದಕ್ಕೆ ಅಂತಲೇ 12 ಜನ ಡಾಕ್ಟರ್ಗಳನ್ನು ನೇಮಕ ಮಾಡಿಕೊಂಡಿದ್ರಂತೆ. ಅವರು ತಗೊತಾ ಇದ್ದ ಆಹಾರಗಳನ್ನು ಕೂಡ ಅವರು ತಿನ್ನೋದಕ್ಕಿಂತ ಮೊದಲು ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿಕೊಂಡು ಬರ್ತಾ ಇದ್ರಂತೆ. ಡೈಲಿ ವರ್ಕೌಟ್ ಹಾಗೂ ಎಕ್ಸಸೈಸ್ಗಳನ್ನು ಮಾಡಿಸೋದಕ್ಕೆ ಅಂತಲೇ 15 ಜನರನ್ನು ನೇಮಕ ಮಾಡಿಕೊಂಡಿದ್ರಂತೆ. ಆಕ್ಸಿಜನ್ ಸರಿಯಾದ ಪ್ರಮಾಣದಲ್ಲಿ ಬರೋದಕ್ಕೆ ಅಂತ ಅವರು ಮಲಗುವ ಬೆಡ್ಗಳನ್ನು ಹೈ ಟೆಕ್ನಾಲಜಿಯಿಂದ ತಯಾರಿಸಿಕೊಳ್ತಾ ಇದ್ರಂತೆ. ಸಡನ್ನಾಗಿ ಅವರ ದೇಹದಲ್ಲಿ ಯಾವುದಾದ್ರೂ ಅಂಗಾಂಗಗಳ ವೈಫಲ್ಯ ಉಂಟಾದರೆ ಅಂಗಾಂಗಗಳನ್ನು ದಾನ ಮಾಡೋದಕ್ಕೆ ಅಂತಲೇ ವಯಸ್ಸಾದ ಮುದುಕರು 24 ಗಂಟೆಗಳ ಕಾಲ ಸಿದ್ಧರಿರ್ತಾ ಇದ್ರಂತೆ. ಆ ಮುದುಕರನ್ನು ಕೂಡ ತುಂಬ ಸ್ಪೆಷಲ್ ಕೇರ್ನಿಂದ ನೋಡ್ಕೊಳ್ತಾ ಇದ್ರಂತೆ. ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಇದ್ರೂ 150 ವರ್ಷಗಳ ಕಾಲ ಬದುಕಬೇಕು ಅಂತಿದ್ದ ಮೈಕಲ್ ಜಾಕ್ಸನ್ರವರ ಕನಸು ಕನಸಾಗಿ ಉಳಿತು. ಜೂನ್ 25, 2009ರಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಸಾಯ್ತಾರೆ. ಡಾಕ್ಟರ್ಸ್ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಅವರ ಅಂತ್ಯಕ್ರಿಯೆಯನ್ನು 25 ಕೋಟಿ ಜನರು ಟಿವಿಯಲ್ಲಿ ನೋಡ್ತಾರೆ. ಇದೊಂದು ದಾಖಲೆ ಕೂಡ ಆಗಿತ್ತು. ಮತ್ತು ಜೂನ್ 25, 2010 3:30 ಟ್ವಿಟರ್, ವಿಕಿಪೀಡಿಯಾ, ಫೇಸ್ಬುಕ್ ಎಲ್ಲ ಕೆಲಸ ಮಾಡೋದು ನಿಲ್ಲಿಸ್ಬಿಡುತ್ತೆ. ಇದಕ್ಕೆಲ್ಲ ಕಾರಣ ಏನು ಅಂದರೆ, ಎಷ್ಟೋ ಕೋಟಿ ಜನರು ಸರ್ಚ್ ಮಾಡೋದಾಗಿರುತ್ತೆ. ಅದಕ್ಕೆ ತಿಳಿದಿರೋರು ಹೇಳೋದು, ಎಲ್ಲ ಬದುಕಿದ್ದಾಗ ಸಾಯ್ತಾರೆ, ಆದರೆ ಸ್ವಲ್ಪ ಜನ ಮಾತ್ರ ಸತ್ತ ಮೇಲೂ ಬದುಕಿರ್ತಾರೆ ಅಂತ. ಅಂಥವರ ಲಿಸ್ಟ್ನಲ್ಲಿ ಮೈಕಲ್ ಜಾಕ್ಸನ್ ಕೂಡ ಒಬ್ಬರು. ಹಾಗೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೂಡ. ಫ್ಯಾಕ್ಟ್ ನಂಬರ್ 3, ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಎಷ್ಟೋ ಟ್ರೆಡಿಷನ್ಸ್ ಇರೋ ದೇಶ. ಬೇರೆ ದೇಶಗಳಿಗಿಂತ ನಮ್ಮ ದೇಶ ಎಷ್ಟೋ ಸ್ಫೂರ್ತಿದಾಯಕ. ಇಂಡಿಯಾ ಇಂಡಿಪೆಂಡೆಂಟ್ ಕಂಟ್ರಿ ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಷಯ. ಆದರೆ ನಿಮಗೆ ಗೊತ್ತಾ, ಚೈನಾದಲ್ಲಿ 1900ರಲ್ಲಿ ಇಂಡಿಯಾನ ಅಲ್ಲಿದ್ದ ಜನರು ಟೈನ್ಸು ಅಂತ ಕರೀತಾ ಇದ್ರಂತೆ. ಅಂದರೆ ಚೈನಾ ಭಾಷೆಯಲ್ಲಿ ಟೈನ್ಸು ಅಂದರೆ ಸ್ವರ್ಗ ಅಂತ ಅರ್ಥ. ಫ್ಯಾಕ್ಟ್ ನಂಬರ್ 4, ಈಗ ನಾವು 2 ಫೋಬಿಯಾಗಳ ಬಗ್ಗೆ ನೋಡೋಣ. ಅದೇ ಗಾಮಾಫೋಬಿಯಾ. ಈ ಡಿಸಾರ್ಡರ್ ಇರುವ ವ್ಯಕ್ತಿಗಳು ಮದುವೆಗಳು ಅಂದರೆ ಅಥವಾ ಯಾರಾದರೂ ಪ್ರೋಗ್ರಾಮ್ಗಳು ಅಂದರೆ ತುಂಬಾ ಭಯ ಪಡ್ತಾರೆ. ಸೊ ನಿಮಗೇನಾದರೂ ಈ ಥರ ಫೋಬಿಯಾ ಇದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮತ್ತು ಕೆಲವರು ಜನರಿಗೆ ಅವರ ಪಕ್ಕ ಯಾರಾದರೂ ಏನಾದರೂ ತಿಂತಾ ಇದ್ದರೆ ಅಥವಾ ಟೀ ಕಾಫಿ ಕುಡಿತಾ ಇರಬೇಕಾದ್ರೆ ಸರ್ ಸರ್ ಅಂತ ಸೌಂಡ್ ಮಾಡ್ತಾ ಕುಡಿತಾ ಇರ್ತಾರೆ. ಆಗ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಮತ್ತು ಈ ರೀತಿ ಕೋಪ ಮಾಡ್ಕೊಳ್ಳೋದನ್ನು ಮೆಸೋಫೋಬಿಯಾ ಅಂತ ಕರೀತಾರೆ. ಇದೊಂದು ಬ್ರೈನ್ ಡಿಸಾರ್ಡರ್. ನಿಮಗೂ ಏನಾದರೂ ಮೆಸೋಫೋಬಿಯಾ ಇದ್ದರೆ ಕಮೆಂಟ್ ಮೂಲಕ ನನಗೆ ತಪ್ಪದೇ ತಿಳಿಸಿ. ಯಾಕಂದರೆ ನನಗೂ ಕೂಡ ಯಾರಾದರೂ ಕಾಫಿ ಟೀನ ಸರ್ ಸರ್ ಅಂತ ಸೌಂಡ್ ಮಾಡಿಕೊಂಡು ಕುಡಿದ್ರೆ ಆಗೋದಿಲ್ಲ. ಸೊ ನಿಮಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಫ್ಯಾಕ್ಟ್ ನಂಬರ್ 5 ಫ್ರೆಂಡ್ಸ್, ನೀವು ನಿಮ್ಮ ವಾಟ್ಸಪ್ ಎಮೋಜೀಸ್ನಲ್ಲಿ ರೆಡ್ ಹಾರ್ಟ್ ಎಮೋಜಿನ ಯೂಸ್ ಮಾಡಿನೇ ಇರ್ತೀರ. ಆದರೆ ಈ ಒಂದು ದೇಶದಲ್ಲಿ ಮಾತ್ರ ನೀವು ರೆಡ್ ಹಾರ್ಟ್ ಎಮೋಜಿನ ಯೂಸ್ ಮಾಡಿದ್ರೆ ನಿಮ್ಮನ್ನು ಗ್ಯಾರಂಟಿ ಜೈಲ್ಗೆ ಹಾಕ್ತಾರೆ. ಹೌದು ಫ್ರೆಂಡ್ಸ್, ನೀವು ಕೇಳ್ತಾ ಇರೋದು ನಿಜಾನೇ. ನೀವೇನಾದರೂ ಸೌದಿ ಅರೇಬಿಯಾದಲ್ಲಿ ರೆಡ್ ಹಾರ್ಟ್ ಎಮೋಜಿನ ಯೂಸ್ ಮಾಡಿದ್ರೆ ನಿಮ್ಮನ್ನು ಖಂಡಿತ ಜೈಲ್ಗೆ ಹಾಕ್ತಾರೆ. ಯಾಕಂದರೆ ಸೌದಿ ಆ್ಯಂಟಿ ಫ್ರಾಡ್ ಅಸೋಸಿಯೇಷನ್ ಪ್ರಕಾರ ಅಲ್ಲಿ ರೆಡ್ ಹಾರ್ಟ್ ಎಮೋಜಿಸ್ನ ಯೂಸ್ ಮಾಡೋದು ಹರಾಸ್ಮೆಂಟ್ ಕ್ರೈಮ್ ಅಂತ ಹೇಳುತ್ತಂತೆ. ಫ್ರೆಂಡ್ಸ್, ಅದಕ್ಕೋಸ್ಕರನೇ ಸೌದಿ ಅರೇಬಿಯಾದಲ್ಲಿ ರೆಡ್ ಹಾರ್ಟ್ ಎಮೋಜಿನ ಯೂಸ್ ಮಾಡೋದೇ ಇಲ್ಲ. ಫ್ಯಾಕ್ಟ್ ನಂಬರ್ 6, ವಿಚಿತ್ರವಾದ ಶಿಕ್ಷೆಗಳಿಂದ ಹಾಗೂ ವಿವಾದಾತ್ಮಕ ನಿರ್ಧಾರಗಳಿಂದ ನಮ್ಮ ಕಿಮ್ ಮಾಮ ಯಾವಾಗಲೂ ಟ್ರೆಂಡಿಂಗ್ನಲ್ಲೇ ಇರ್ತಾನೆ.
ಆತ ತೆಗೆದುಕೊಳ್ಳೋ ನಿರ್ಧಾರಗಳು ಪ್ರಪಂಚಕ್ಕೆ ಸವಾಲು ಹಾಕೋ ರೀತಿಯೇ ಇರುತ್ತೆ. ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರಾಗಿರ್ಬೇಕಾದ್ರೆ ಅಮೆರಿಕ ಹಾಗೂ ನಾರ್ತ್ ಕೊರಿಯಾಗೆ ಎಷ್ಟೋ ಮಾತಿನ ಚಕಮಕಿಗಳು ನಡೆದಿದೆ. ಯಾವ ಸಮಯದಲ್ಲಿ ಏನಾಗುತ್ತೋ ಅಂತ ಎಷ್ಟೋ ಜನ ಕಾದು ನೋಡ್ತಾ ಇದ್ರು. ಮತ್ತೆ ಮೂರನೇ ಪ್ರಪಂಚ ಯುದ್ಧ ಬಂದೇ ಬಿಡ್ತು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಕಿಮ್ ಜಾಂಗ್ ಯುನ್ ತಮ್ಮ ತಂದೆ ಜಾನ್ ಯುಂಗ್ ಸಮಾಧಿಯ ಹತ್ತಿರ ಒಂದು ಹೂವಿನ ಸಸಿಯನ್ನು ನಾಟಿಸ್ತಾನೆ. ಈ ರೀತಿ ನಾಟಿಸಿದ ಆ ಸಸಿಗಳನ್ನು ನೋಡ್ಕೊಳ್ಳೋದಕ್ಕೆ ಅಂತಾನೆ ಇಬ್ಬರು ವ್ಯಕ್ತಿಗಳನ್ನು ನೇಮಿಸ್ತಾನೆ. ಆದರೆ ಪ್ರತಿ ವರ್ಷ ಹೂಗಳನ್ನು ಬಿಡ್ತಾ ಇದ್ದಂತಹ ಸಸಿ ಈ ವರ್ಷ ವಾತಾವರಣದಲ್ಲಿ ಆದಂತಹ ಕೆಲವೊಂದು ಏರುಪೇರುಗಳಿಂದ ಹೂಗಳನ್ನು ಬಿಡಲಿಲ್ಲ. ಈ ವಿಷಯ ಗೊತ್ತಾದ ಕಿಮ್ಮಮ್ಮ ಆ ಇಬ್ಬರು ವ್ಯಕ್ತಿಗಳಿಗೆ ಕೊಟ್ಟಂತಹ ಶಿಕ್ಷೆ ಏನು ಗೊತ್ತಾ? ಒಬ್ಬನಿಗೆ 3 ತಿಂಗಳು, ಮತ್ತೊಬ್ಬನಿಗೆ 6 ತಿಂಗಳುಗಳ ಕಾಲ ಜೈಲು ಶಿಕ್ಷೆಯನ್ನು ಕೊಡ್ತಾನೆ. ಫ್ಯಾಕ್ಟ್ ನಂಬರ್ 7, KL ರಾಹುಲ್ ಇವರು ಎಂಥ ಒಂದು ಗ್ರೇಟ್ ಬ್ಯಾಟ್ಸ್ಮನ್ ಅಂತ ನಮ್ಮೆಲ್ರಿಗೂ ಗೊತ್ತಿರೋ ವಿಷಯನೇ. ಈ ಮಧ್ಯೆ KL ರಾಹುಲ್ರವರು ಒಂದು ವಿಷಯದಲ್ಲಿ ತುಂಬ ವೈರಲ್ ಆಗ್ತಾ ಇದ್ದಾರೆ. ಅದೇನೆಂದರೆ 11 ವರ್ಷದ ವರದಾ ಅನ್ನೋ ಒಬ್ಬ ಹುಡುಗನಿಗೆ ತುಂಬ ರೇರ್ ಬ್ಲಡ್ ಡಿಸಾರ್ಡರ್ ಇತ್ತು. ಇದರಿಂದ ಆ ಹುಡುಗನಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಫರ್ ಟೆಸ್ಟ್ನ ಮಾಡಬೇಕಾಗಿತ್ತು. ಇಲ್ಲ ಅಂದರೆ ಆತ ಬದುಕೋದಿಲ್ಲ ಅಂತ ಗೊತ್ತಾಗುತ್ತೆ. ಈ ವಿಷಯನ ತಿಳ್ಕೊಂಡ KL ರಾಹುಲ್ರವರು 31 ಲಕ್ಷ ರೂಪಾಯಿಗಳನ್ನು ಆ ಹುಡುಗನಿಗೆ ಕೊಟ್ಟು ಆ ಹುಡುಗನ ಜೀವವನ್ನು ಕಾಪಾಡಿದ್ದಾರೆ. KL ರಾಹುಲ್ರವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಫ್ಯಾಕ್ಟ್ ನಂಬರ್ 8, ಬೂಮ್ ಸ್ಲ್ಯಾಂಗ್ ಸ್ನೇಕ್ ಅನ್ನೋ ಒಂದು ಹಾವಿದೆ. ಇದು ಪ್ರಪಂಚದ ಭಯಾನಕ ಹಾವುಗಳಲ್ಲಿ ಒಂದು. ಈ ಹಾವು ಸುಮಾರು 170 ಡಿಗ್ರಿಗಳವರೆಗೂ ಅದರ ಬಾಯನ್ನು ತೆರೆಯುತ್ತೆ. ಮತ್ತು ಇದೇನಾದರೂ ನಮ್ಮನ್ನು ಕಚ್ಚಿದ್ರೆ ನಮ್ಮ ದೇಹದಲ್ಲಿರುವ ರಂಧ್ರಗಳು ಅಂದರೆ ನವರಂಧ್ರಗಳಿಂದ ರಕ್ತ ಸುರಿಯುತ್ತೆ. ಮತ್ತು ಇದು ನಮ್ಮ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟೋದನ್ನು ನಿಲ್ಲಿಸುತ್ತೆ. ಹಾಗೂ ಹೆಚ್ಚಾಗಿ ಆಫ್ರಿಕಾದ ಕಾಡುಗಳಲ್ಲಿ ಕಾಣಿಸುತ್ತೆ. ಇದು ಹೆಚ್ಚಾಗಿ ಮರದ ಮೇಲೆ ವಾಸಿಸೋದ್ರಿಂದ ಇದನ್ನು ಗ್ರೀನ್ ಸ್ನೇಕ್ ಅಂತಲೂ ಕರೀತಾರೆ. ಹಾಗೇ ಆಫ್ರಿಕನ್ ಭಾಷೆಯಲ್ಲಿ ಬೂಮ್ ಸ್ಲ್ಯಾಂಗ್ ಅಂದರೆ ಮರದ ಮೇಲಿರುವ ಹಾವು ಅಂತ ಅರ್ಥ. ಈ ಹಾವಿನಲ್ಲಿ ಹೀಮೋಟಾಕ್ಸಿನ್ ಅನ್ನುವ ವಿಷವಿರುತ್ತೆ. ಅದು ಮನುಷ್ಯನ ದೇಹ ಸೇರಿದ ನಂತರ ಅದು ಮನುಷ್ಯನ ನವರಂಧ್ರಗಳಿಂದ ರಕ್ತ ಬರುವ ಹಾಗೆ ಮಾಡಿ ಆ ವ್ಯಕ್ತಿಯನ್ನು ಸಾಯುವ ಹಾಗೆ ಮಾಡುತ್ತೆ. ಆದರೆ ಒಂದು ಪಾಸಿಟಿವ್ ವಿಷಯ ಏನಪ್ಪ ಅಂದರೆ ಈ ಹಾವುಗಳಿಗೆ ನಾಚಿಕೆ ಜಾಸ್ತಿ. ಇದು ಮನುಷ್ಯನ ಕಣ್ಣಿಗೆ ಕಾಣದಂತೆ ಅವಿತುಕೊಂಡು ಓಡಾಡ್ತಾ ಇರ್ತವೆ. ಹಾಗೇನೆ ಈ ಹಾವು ಕಾಣಿಸ್ಕೊಳ್ಳೋದು ಕಚ್ಚೋದು ತುಂಬಾ ಅಪರೂಪ. ನೀವೇನಾದರೂ ಈ ಹಾವನ್ನು ನೋಡಿದ್ರೆ ನನಗೆ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಮಿಸ್ಟೀರಿಯಸ್ ವಿಡಿಯೋದೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.